ಒಂದು ಬಾರಿ ರೂಪಾಯಿ 5,000 ಕೊಡುವ ಒಂದು ಯೋಜನೆಯನ್ನ ನಮ್ಮ ಸರ್ಕಾರ ಜನ ಸರ್ಕಾರ ಒಂದು ಹಮ್ಮಿಕೊಳ್ಳಲಾಗಿತ್ತು. ಅದರ ಅನ್ವಯ ಕಳೆದ ಬಾರಿ 8,000 ಜನ ಅಪ್ಲೈ ಮಾಡಿದ್ರು. ಅವರಿಗೆಲ್ಲ 8,000ಗೆ 5,000 ಅವರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಅವ್ರನ್ನ ನೇರವಾಗಿ ಅವರ ಖಾತೆಗೆ ಹೋಗುವಂತ ವ್ಯವಸ್ಥೆ ಆಗಿತ್ತು. ಎರಡನೇ ಅಲೆ ಎರಡನೇ ಕೋವಿಡ್ ಎರಡನೇ ಅಲೆ ಏನು ಬಂದಿದೆ ಅಲ್ವಾ, ಅದಕ್ಕೆ 11 ವರ್ಗಗಳನ್ನ ಸೇರ್ಪಡೆ ಆಯಿತು. ಅಗಸರು ಕ್ಷೌರಿಕರ ಅಲ್ಲದೇನೆ ಈಗ ಹಮ್ಮಾಲರಾಗಿರ್ಬೋದು, ಮನೆ ಕೆಲಸರಾಗಿರ್ಬೋದು, ಅಕ್ಕ ಸಾಲಿಗರಾಗಿರ್ಬೋದು, ಇದೇ ರೀತಿ 11 ವರ್ಗದವ್ರನ್ನ ಸೇರ್ಪಡೆ ಮಾಡಲಾಯಿತು. ಅವರನ್ನ ಸೇವಾ ಸಿಂಗ್ ಒಂದು ಏನು ಆ್ಯಪ್ ಇದೆ ಅಲ್ಲ, ಅದರ ಮೂಲಕ ಅರ್ಜಿಗಳನ್ನು ಅಪ್ಲೋಡ್ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಅದರ ಪೂರಕವಾಗಿ ಎಲ್ಲ 11 ವರ್ಗಗಳ ಏನು ಕಾರ್ಮಿಕ ಬಂಧುಗಳಿದ್ದಾರಲ್ಲ, ಅವರ 1,04,000 ಅಪ್ಲೈ ಮಾಡಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಕೆಲವೊಂದು ಅನುಮೋದನೆ ಮಾಡಿದ್ದೇವೆ, ಅದರಲ್ಲಿ ಸ್ವಲ್ಪ ಪ್ರಮಾಣದಷ್ಟು ರಿಜೆಕ್ಟ್ ಕೂಡ ಮಾಡಿದ್ದೇವೆ. ಅನುಮೋದನೆ ಮಾಡಿದ್ದನ್ನು ಎಲ್ಲನೂ ನಾವು ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಟ್ಟಿದ್ದೇವೆ. ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ನನ್ನ ಪ್ರಕಾರ ಇನ್ನೊಂದು 15 ದಿವಸದಲ್ಲಿ ಎಷ್ಟು ಅಪ್ಲಿಕೇಶನ್ನ ಎಷ್ಟು ಅರ್ಜಿಗಳನ್ನು ಏನು ಅನುಮೋದನೆ ಮಾಡಿದ್ದೀವಲ್ವಾ, ಅವರೆಲ್ಲರಿಗೂ 2,000 ನೇರವಾಗಿ ಡಿಬಿಟಿ ಮೂಲಕ ಅವರ ಖಾತೆಗೆ ಹೋಗ್ತದೆ. ಯಾರು ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ, ಯಾರು ಮಿಡ್ಲ್ ಮ್ಯಾನ್ ಅವಶ್ಯಕತೆ ಇಲ್ಲ. ರಾಮದಾಸ್ ತಗೊಂಡು